ಅವರು ಕೇವಲ ಲಿಂಗಾಯತರ ನಾಯಕರು ಅಂತೂ ಅಲ್ಲ. ಎಸ್, ಈಗ ಲಕ್ಷ್ಮಣ್ ಸವದಿ ಅವರು ಉಪಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಸಂತೋಷ್ ಅವರು, ಯಡಿಯೂರಪ್ಪನವರಿಗೆ ಇಷ್ಟ ಇದೆಯೋ ಇಲ್ವಾ, ಈಗಲೂ ಒಪ್ಕೊಳ್ತಾರೋ ಇಲ್ವಾ, ಮಾಡಿದ್ದು ಹೈಕಮಾಂಡ್ ಮಾತಿನಿಂದ ವರಿಷ್ಠರು ಇದನ್ನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಒಪ್ಕೊಂಡ ಮೇಲೆ ಆಗಿರೋದು. ಅವ್ರು ಒಪ್ಪದೇ ಇದ್ರೆ ನಾನು ಹೇಳ್ತಿದ್ರೆ ಕರೆದು. ಅವ್ರಿಗೆ ಇಷ್ಟ ಇರಲಿಲ್ಲ ಈಗ್ಲೂ ಇಲ್ಲ. ಇವತ್ತು ನಮ್ಮನ್ನು ಅತ್ಯಂತ ಪ್ರೀತಿಯನ್ನು ಕಾಣ್ತಾರೆ. ವರಿಷ್ಠರು ಒಂದು ಆಲೋಚನೆ ಮಾಡ್ಕೊಂಡು ಮಾಡಿದ್ದಾರೆ, ಎಲ್ಲರೂ ಕೂಡ ಕೆಲಸ ಮಾಡೋಣ ಅಂತಾನೆ ಹೇಳಿದ್ದಾರೆ. ಪರಿಸ್ಥಿತಿ ಇಲ್ಲ ಇವಾಗ, ಯಾಕೆ ಕೇಳಲ್ಲ ಯಡಿಯೂರಪ್ಪ? ಯಾಕೆ ಕೇಳಲ್ಲ? ಹೈಕಮಾಂಡ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಮೂರು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದಕ್ಕೆ ಕಾರಣ ಆದ್ರೂ ಏನು ಅಂತ ಈಗಲೂ ಕೂಡ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ 404 ಶಾಸಕರಿರುವಂತಹ ಉತ್ತರ ಪ್ರದೇಶದಲ್ಲಿ ಇಬ್ಬರೇ ಇಬ್ಬರು ಡಿಸಿಎಂ ಇದ್ದಾರೆ. ಕೇಳಿ, ಉತ್ತರ ಪ್ರದೇಶದ ಬಹಳ ಹಳೆ ಚುನಾವಣೆ ಆಗಿರುತ್ತೆ. ಕರ್ನಾಟಕದಲ್ಲಿ ಮೂರು ಜನ ಉಪಮುಖ್ಯಮಂತ್ರಿ ಆಳದ ಕೂಡಲೇ ಇದನ್ನೆಲ್ಲ ಪ್ರಶ್ನೆಗಳನ್ನು ಉದ್ಭವ ಆಗ್ತಾ ಇದೆ. ಎಸ್, ಹೌದು. ಆಂಧ್ರದಲ್ಲಿ ಏನಾಗಿದೆ? 5 ಡಿಸಿ ಅವ್ರಿಗೆ ಯಾರಿಗೆ ಹೈಕಮಾಂಡ್ ಇದೆ? ಅವರು ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನ ಸೃಷ್ಟಿ ಮಾಡೋದ್ರ ಹಿಂದೆ ಆ ಮುಖ್ಯಮಂತ್ರಿಗೆ ಕಡಿವಾಣ ಹಾಕ್ಲೇಬೇಕು ಅನ್ನುವ ದೃಷ್ಟಿ ಇರುತ್ತೆ. ಅಲ್ಲ, ಅವ್ರನ್ನ ಕಡಿವಾಣ ಹಾಕೊಳಿಕೇನೆ ಅವ್ರನ್ನ 5 ಜನರನ್ನ ಉಪಮುಖ್ಯಮಂತ್ರಿಗಳನ್ನ ಮಾಡ್ಕೊಂಡ್ರ, ತಮ್ಮ ಕಾಲನ್ನ ತಾವ ಕಟ್ಕೊಳಿಕ್ ಮಾಡ್ಕೊಂಡ್ರ ಇಲ್ಲ. ಉದ್ದೇಶ ಏನಂದ್ರೆ ಇಡೀ ಸರ್ವವ್ಯಾಪಿ ಪಕ್ಷ ಬೆಳಿಬೇಕು, ಎಲ್ಲ ಕಡೆನೂ ಹೋಗ್ಬೇಕು, ಎಲ್ಲರೂ ಹೋಗಿ ಪಕ್ಷ ಸಂಘಟನೆ ಆಗಬೇಕು, ಪುನಃ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ. ಲಕ್ಷ್ಮಣ್ ಸವದಿ